हाई फ्रेंड्स, वेलकम टू माय थिंक एट एग्जाम्स। फ्रेंड्स, इंदिन प्रमुख प्रचलित घटने नोड़ोण। सो नोड़ी, केलव दिन क्लास के साध्य आगिरोदिल्ला निमित्त। सो इंदिन प्रचलित घटने नोड़ोण। सो लेट मी स्टार्ट द क्लास। फस्ट क्वेश्चन ऐन नोड़ी, मच्चू नदिया मेलिन मोर्बी सेतुवे याव राज्यदल्ली कंडुबरुत्तदे। सो मच्चू नदिया मेलिन मोर्बी सेतुवे इदु याव राज्यदल्ली कंडुबरुत्तदे अंत केळिद्रे, फ्रेंड्स इदक्के सरियाद आंसर एनंतंद्रे महाराष्ट्र, गुजरात। सो ನೋಡಿ, ಅಸ್ಸಾಂ, ಅರುಣಾಚಲ ಪ್ರದೇಶನ ಅಂತಂದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ಗುಜರಾತ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ ಏನಂದ್ರೆ, ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಮಚ್ಚು ನದಿಯ ಮೇಲಿನ ಮೊರ್ಬಿ ಸೇತುವೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ, ಒಂದು ನಿಮಿಷ. ಇಲ್ಲಿ ನೋಡಿ, ಮೊರ್ಬಿಯ ಮಚ್ಚು ನದಿಯಲ್ಲಿ ಏನಂದ್ರೆ ಒಟ್ಟು 135 ವರ್ಷಗಳಷ್ಟು ಹಳೆಯದಾದ ತೂಗು ಸೇತುವೆಯ ಕುಸಿತದಲ್ಲಿ 40 ಮಹಿಳೆಯರು ಮತ್ತು 34 ಮಕ್ಕಳು ಸೇರಿದಂತೆ 140ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುತ್ತಾರೆ. ಸೊ ಮಚ್ಚು ನದಿಯ ಮೇಲೆ 754 ಅಡಿ ಸೇತುವೆಯನ್ನು 19ನೇ ಶತಮಾನದಲ್ಲಿ ಏನೋ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಮತ್ತೆ ದುರಸ್ತಿ ಮತ್ತು ನವೀಕರಣ ಕಾರ್ಯಕ್ಕಾಗಿ ಇತ್ತೀಚೆಗೆ ಅದನ್ನ ಏನು ನವೀಕರಣ ಕಾರ್ಯಕ್ಕಾಗಿ 7 ತಿಂಗಳ ಕಾಲ ಏನು ಮುಚ್ಚಿರ್ತಾರೆ. ನಂತರ ಅದನ್ನ ಪುನಃ ತೆರೆದಾಗ 4 ದಿನಗಳ ನಂತರ ಅದು ಕುಸಿತವನ್ನ ಕಂಡಿರುವಂತದ್ದು. ಸೊ ಜುಲ್ಟೋ ಪೂಲ್ ಅಂದ್ರೆ ತೂಗಾಡುವೆ ಸೇತುವೆ ಅಂತೇಳಿ ಕರೆಯಲ್ಪಡುವ ಇದು ಜನಪ್ರಿಯ ಪ್ರವಾಸಿ ತಾಣ ಕೂಡ ಆಗಿರುವಂತದ್ದು. ಸೊ ಏನಂದ್ರೆ ಮಚ್ಚು ನದಿಯ ಮೇಲಿನ ಮೊರ್ಬಿ ಸೇತುವೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. DRDO ಇಂಡಸ್ಟ್ರಿ ಅಕಾಡೆಮಿಯ ನೋಡಿ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಯಾವ ಸಂಸ್ಥೆಯಲ್ಲಿ ಸ್ಥಾಪಿಸಲಾಗಿದೆ? ಸೊ ಇತ್ತೀಚೆಗೆ ಅಂದ್ರೆ ನೋಡಿ ಏನಂದ್ರೆ ಇಂಡಸ್ಟ್ರಿ DRDO ಇಂಡಸ್ಟ್ರಿಯ ಒಂದು ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಯಾವ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. IIT ರೂರ್ಕಿ ಅಂತ ಕರಿತೀವಿ. ಸೊ ಈ IIT ರೂರ್ಕಿಯಲ್ಲಿ ಏನಂದ್ರೆ ಇಂಡಿಯಾ ಅಂದ್ರೆ ಅಕಾಡೆಮಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡಿರುವಂತದ್ದು. ಸೊ ಇಲ್ಲಿ ನೋಡಿ, ರಕ್ಷಣಾ ಸಚಿವಾಲಯದ ಒಂದು ಭಾರತ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿಯಲ್ಲಿ DRDO ಇಂಡಸ್ಟ್ರಿ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡಲು ಅನುಮೋದನೆಯನ್ನ ನೀಡಿರುವಂತದ್ದು. ಈ ಸೌಲಭ್ಯವು DRDO ಮತ್ತು ಭಾರತ ಸರ್ಕಾರದಿಂದ ಹಣಕಾಸಿನ ನೆರವು ಪಡೆಯುವಂಥದ್ದು. ಪ್ರಮುಖ ಸಂಶೋಧನಾ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಫೆನ್ಸ್ ಅಪ್ಲಿಕೇಶನ್ಗಳಿಗಾಗಿ ಗಟ್ಟಿಯಾದ ರಚನೆಗಳಾಗಿರಬಹುದು, ಶಕ್ತಿ ಶೇಖರಣಾ ಸಾಧನಗಳಾಗಿರ್ಬೋದು, ಭೂಕುಸಿತ, ಹಿಮ ಮತ್ತು ಅವಲಾಂಚ್ ಅಧ್ಯಯನಗಳಾಗಿರ್ಬೋದು, ಪಲ್ಸಡ್ ಲೇಸರ್ ಮತ್ತು ಸ್ಪೆಷಾಲಿಟಿ ಫೈಬರ್ ಕೂಡ ಇತ್ಯಾದಿಗಳು ಆಗಿರುವಂಥದ್ದು. ಸೊ ಏನಂದ್ರೆ ಅಕಾಡೆಮಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಫ್ರೆಂಡ್ಸ್ ಅದು IIT ರೂರ್ಕಿ ಆಗಿರುವಂಥದ್ದು. ಈ IIT ರೂರ್ಕಿಯಲ್ಲಿ ಇತ್ತೀಚೆಗೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. RBI ಕಾಯ್ದೆಯ ಪ್ರಕಾರ ಎಷ್ಟು ತ್ರೈಮಾಸಿಕಗಳಲ್ಲಿ ಹಣದುಬ್ಬರ ಗುರಿಯನ್ನ ಕಾಪಾಡಿಕೊಳ್ಳಲು ವಿಫಲವಾದಲ್ಲಿ ಕೇಂದ್ರ ಬ್ಯಾಂಕ್ ಸರ್ಕಾರಕ್ಕೆ ವರದಿಯನ್ನ ಕಳುಹಿಸಬೇಕು? ಸೊ ಎಷ್ಟು ತ್ರೈಮಾಸಿಕಗಳಲ್ಲಿ ಇದು ಹಣದುಬ್ಬರವನ್ನ ಕಡಿಮೆ ನೋಡಿ ಗುರಿಯನ್ನ ಕಾಪಾಡಿಕೊಳ್ಳಲು ವಿಫಲ ಆದ್ರೆ ಕೇಂದ್ರ ಬ್ಯಾಂಕ್ ಸರ್ಕಾರಕ್ಕೆ ಒಂದು ವರದಿಯನ್ನ ಕಳಿಸಬೇಕು ಅಂತಂದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ಒಟ್ಟು ನೋಡಿ ಏನಂದ್ರೆ 3 ತ್ರೈಮಾಸಿಕಗಳಲ್ಲಿ. ಇನ್ ಕೇಸ್ 3 ತ್ರೈಮಾಸಿಕಗಳಲ್ಲಿ ಇದು ಹಣದುಬ್ಬರದ ಗುರಿಯನ್ನು ಕಾಪಾಡಿಕೊಳ್ಳಲು ವಿಫಲ ಆದ್ರೆ ಕೇಂದ್ರ ಬ್ಯಾಂಕ್ ಸರ್ಕಾರಕ್ಕೆ ಒಂದು ವರದಿಯನ್ನ ನೀಡುವಂಥದ್ದು. ಯಾವುದು ಅಂತಂದ್ರೆ RBI ಕಾಯ್ದೆಯ ಪ್ರಕಾರ. ಸೊ ಫ್ರೆಂಡ್ಸ್, RBI ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ಕೇಳಿದ್ರೆ ಇದು 1935ರ ಏಪ್ರಿಲ್ 1ರಂದು ಇದು ಸ್ಥಾಪನೆ ಆಗುತ್ತದೆ. ಯಾವುದು ಅಂತ ಕೇಳಿದ್ರೆ RBI 1935 ಏಪ್ರಿಲ್ 1ರಂದು ಸ್ಥಾಪನೆಯಾಗಿದ್ದು. ಮತ್ತೆ ಇದು ಏನಂದ್ರೆ ಒಂದ್ ನಿಮಿಷ ನೋಡಿ ಫ್ರೆಂಡ್ಸ್, ಏನಂದ್ರೆ 1949 ಜನವರಿ 1ರಂದು ಇದು ರಾಷ್ಟ್ರೀಕರಣಗೊಳ್ಳುತ್ತದೆ. ಯಾವುದು ಅಂದ್ರೆ RBI
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಸ್ಥಾಪನೆಯಾದ ವರ್ಷ ಕೇಳಿದರೆ 1935 ಏಪ್ರಿಲ್ 1 ಸ್ಥಾಪನೆಯಾಗಿದ್ದು, ಮತ್ತೆ 1949 ಜನವರಿ 1 ಇದು ರಾಷ್ಟ್ರೀಕರಣಗೊಳ್ಳುವಂಥದ್ದು. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ನೋಡಿ, ಆರ್ ಬಿ ಐ ಕಾಯ್ದೆಯ ಸೆಕ್ಷನ್ 45ZN ಅಡಿಯಲ್ಲಿ ಸತತ 3 ತ್ರೈಮಾಸಿಕಗಳಲ್ಲಿ ಹಣದುಬ್ಬರದ ಗುರಿಯನ್ನು ಕಾಪಾಡಿಕೊಳ್ಳಲು ವಿಫಲವಾದಲ್ಲಿ ಕೇಂದ್ರ ಬ್ಯಾಂಕ್ ತಾನು ತೆಗೆದುಕೊಳ್ಳುವ ಕಾರಣಗಳು ಮತ್ತು ಪರಿಹಾರ ಕ್ರಮಗಳನ್ನು ವಿವರಿಸುವ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಅಗತ್ಯವಿದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಒಟ್ಟು 3 ತ್ರೈಮಾಸಿಕಗಳಲ್ಲಿ ಹಣದುಬ್ಬರದ ಗುರಿಯನ್ನು ಕಾಪಾಡಿಕೊಳ್ಳಲು ವಿಫಲ ಆದರೆ ಅದು ತನ್ನ ವರದಿಯನ್ನು ಸರ್ಕಾರಕ್ಕೆ ಕಳಿಸಬೇಕಾದದ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಯಾವ ರಾಜ್ಯದಲ್ಲಿ ಮೇಜ್ ಗಾರ್ಡನ್ ಮತ್ತು ಮಿಯಾವಾಕಿ ಅರಣ್ಯವನ್ನ ಪ್ರಧಾನಿಯವರು ಉದ್ಘಾಟನೆ ಮಾಡಿರುತ್ತಾರೆ? ಸೊ ಮೇಜ್ ಗಾರ್ಡನ್ ಮತ್ತೆ ಮಿಯಾವಾಕಿ ಗಾರ್ಡನ್ ಅನ್ನ ಇತ್ತೀಚೆಗೆ ಪ್ರಧಾನಿಯವರು ಉದ್ಘಾಟನೆ ಮಾಡಿರ್ತಾರೆ, ಅದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ, ಆಪ್ಷನ್ ಎ ಗುಜರಾತ್ ಇಸ್ ದ ರೈಟ್ ಆನ್ಸರ್. ಗುಜರಾತಿನಲ್ಲಿ ಮೇಜ್ ಗಾರ್ಡನ್ ಮಿಯಾವಾಕಿ ಅರಣ್ಯವನ್ನ ಉದ್ಘಾಟನೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಗುಜರಾತಿನ ಏಕ್ತಾ ನಗರದಲ್ಲಿ ಮೇಜ್ ಗಾರ್ಡನ್ ಮತ್ತು ಮಿಯಾವಾಕಿ ಅರಣ್ಯವನ್ನ ಲೋಕಾರ್ಪಣೆ ಮಾಡಿರ್ತಾರೆ. ಸೊ ಜಪಾನಿನ ಸಸ್ಯಶಾಸ್ತ್ರಜ್ಞರಾದ ಮತ್ತು ಪರಿಸರ ಶಾಸ್ತ್ರಜ್ಞರಾದ ಡಾಕ್ಟರ್ ಅಕಿರಾ ಮಿಯಾವಾಕಿ ಮತ್ತು ಅವರು ವಿವಿಧ ಜಾತಿಗಳ ಸಸಿಗಳನ್ನ ಪರಸ್ಪರ ಹತ್ತಿರದಲ್ಲಿ ನೆಡಲು ಅಭಿವೃದ್ಧಿಪಡಿಸಿದ ತಂತ್ರದ ನಂತರ ಮಿಯಾವಾಕಿ ಅರಣ್ಯವನ್ನ ಹೆಸರಿಸಲಾಗಿರುತ್ತದೆ. ಸೊ ಅದು ದಟ್ಟವಾದ ನಗರ ಅರಣ್ಯವಾಗಿ ಕೂಡ ಬೆಳೆಯುವಂಥದ್ದು. ಸೊ ಇನ್ನು ನರೇಂದ್ರ ಮೋದಿಯವರು ಇತ್ತೀಚೆಗೆ ಲೋಕಾರ್ಪಣೆ ಮಾಡಿದ ಮೇಜ್ ಗಾರ್ಡನ್ ಮತ್ತು ಮಿಯಾವಾಕಿ ಅರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಂದ್ರೆ, ಅದು ಗುಜರಾತಿನ ಏಕ್ತಾ ನಗರದಲ್ಲಿ. ಸೊ ಗುಜರಾತ್. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಭಾರತದಲ್ಲಿ ವಿಶ್ವ ಮಿತಿವ್ಯಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಸೊ ವಿಶ್ವ ಮಿತಿವ್ಯಯ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಭಾರತದಲ್ಲಿ, ಅದು ಯಾವ ದಿನದಂದು ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ, ಪ್ರತಿ ವರ್ಷ ಅಕ್ಟೋಬರ್ 30 ಮಿತವ್ಯಯ ದಿನವನ್ನ ಆಚರಣೆ ಮಾಡಲಾಗುತ್ತದೆ. ಇನ್ನು ವಿಶ್ವ ಮಿತವ್ಯಯ ದಿನದ 98ನೇ ವರ್ಷದ ಆಚರಣೆಯನ್ನ ಭಾರತ ಅಕ್ಟೋಬರ್ 30 ಆಚರಣೆ ಮಾಡಲಾಗಿರುತ್ತದೆ. ಇನ್ನು 1924ರಲ್ಲಿ ಇಟಲಿಯ ಮಿಲನ್ನಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಮಿತವ್ಯಯ ಕಾಂಗ್ರೆಸ್ ಅಕ್ಟೋಬರ್ 31 ವಿಶ್ವ ಮಿತವ್ಯಯ ದಿನ ಅಂತೇಳಿ ಘೋಷಣೆ ಮಾಡಿರುವಂಥದ್ದು. ಈ ದಿನವನ್ನ ಆಚರಿಸುವ ಉದ್ದೇಶವು ಉಳಿತಾಯದ ಕಡೆಗೆ ನಮ್ಮ ನಡವಳಿಕೆಯನ್ನ ಬದಲಾಯಿಸುವುದಾಗಿರುತ್ತದೆ, ಮತ್ತೆ ಸಂಪತ್ತಿನ ಮಹತ್ವವನ್ನು ನಿರಂತರವಾಗಿ ನಮಗೆ ನೆನಪಿಸಿಕೊಡುವಂಥದ್ದು. ಈ ವರ್ಷದ ಥೀಮ್ ಏನಂತಂದ್ರೆ ನೋಡಿ, ಉಳಿತಾಯವು ನಿಮ್ಮನ್ನು ಭವಿಷ್ಯಕ್ಕಾಗಿ ಸಿದ್ಧಪಡಿಸುತ್ತದೆ. ಸೊ ಈ ವರ್ಷದ ಥೀಮ್ ಏನಂತ ಕೇಳಿದ್ರೆ ನೋಡಿ, ಉಳಿತಾಯವು ನಿಮ್ಮನ್ನು ಭವಿಷ್ಯಕ್ಕಾಗಿ ಸಿದ್ಧಪಡಿಸುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಲೂಯಿಸ್ ಇನಾಸಿಯೋ ಲೂಲಾ, ಒಂದ್ ನಿಮಿಷ. ಓಕೆ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು? ಸೊ ಆಸ್ಟ್ರೇಲಿಯಾ, ಬ್ರೆಜಿಲ್, ಯುನೈಟೆಡ್ ಕಿಂಗ್ಡಮ್, ನ್ಯೂಜಿಲೆಂಡ್ ಅಂತಂದ್ರೆ ಫ್ರೆಂಡ್ಸ್ ನೋಡಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರು ಬ್ರೆಜಿಲ್ ದೇಶದ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಭಾರತದಲ್ಲಿ ಫುಟ್ಬಾಲ್ನ 4 ಶಾಲೆಗಳು ಉಪಕ್ರಮವನ್ನ ಜಾರಿಗೆ ತರಲು ಯಾವ ಕೇಂದ್ರ ಸಚಿವಾಲಯವು ಫಿಫಾ ಮತ್ತು ನೋಡಿ AIFF ನೊಂದಿಗೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ಗೆ ಸಹಿ ಹಾಕಿದೆ ಅಂತ ಕೇಳಿದ್ರೆ, ಸೊ ಭಾರತದಲ್ಲಿ ಒಂದು 4 ಫುಟ್ಬಾಲ್ ಶಾಲೆಗಳ ಉಪಕ್ರಮವನ್ನ ಜಾರಿಗೆ ತರಲು ಇತ್ತೀಚೆಗೆ ಕೇಂದ್ರ ಸಚಿವಾಲಯ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿರುವಂಥದ್ದು, ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿರುವಂಥದ್ದು, ಅದು ಯಾವ ಸಚಿವಾಲಯ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದ್ರೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಿಕ್ಷಣ ಸಚಿವಾಲಯ ಅಂತ ಕರಿತೀವಿ. ನೋಡಿ, ಭಾರತದಲ್ಲಿ ಫುಟ್ಬಾಲ್ನ 4 ಶಾಲೆಗಳು ಉಪಕ್ರಮವನ್ನ ಅನುಷ್ಠಾನಗೊಳಿಸಲು ಕೇಂದ್ರ ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಫಿಫಾ ಮತ್ತು AIFF ನೊಂದಿಗೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಿ ಹಾಕಿರುವಂಥದ್ದು, ಅಂದ್ರೆ ತಿಳುವಳಿಕಾ ಒಪ್ಪಂದ ಅಂತ ಕರಿತೀವಿ. ನೋಡಿ,
ಫುಟ್ಬಾಲ್ ಫಾರ್ ಸ್ಕೂಲ್ಸ್ ಕಾರ್ಯಕ್ರಮವು ಮಕ್ಕಳನ್ನು ಪ್ರೇರೇಪಿಸಲು ಮತ್ತು ಅವರ ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಧನಾತ್ಮಕ ಸಾಧನ ಆಗಿದೆ ಅಂತೇಳಿ ನಿರೀಕ್ಷೆಯನ್ನು ಮಾಡುವಂಥದ್ದು. ಸೊ ಈ ರೀತಿಯಾಗಿ ಏನಂದರೆ ಫುಟ್ಬಾಲ್ ಫಾರ್ ಸ್ಕೂಲ್ ಒಂದು ಕಾರ್ಯಕ್ರಮವನ್ನು ಯಾವುದು ಕೇಂದ್ರ ಶಿಕ್ಷಣ ಸಚಿವಾಲಯವು ಫಿಫಾ ಮತ್ತು AIFFನೊಂದಿಗೆ ಒಂದು ತಿಳುವಳಿಕಾ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಯಾವ ದೇಶವು ಗ್ಲೋಬಲ್ ಕ್ಲೈಮೇಟ್ ಅಬ್ಸರ್ವಿಂಗ್ ಸಿಸ್ಟಮ್ ಸಮ್ಮೇಳನದ ಆತಿಥೇಯ ಆಗಿದೆ? ಸೊ ಯಾವ ಒಂದು ದೇಶ ಆತಿಥ್ಯವನ್ನು ವಹಿಸಿದೆ ಈ ಗ್ಲೋಬಲ್ ಕ್ಲೈಮೇಟ್ ಅಬ್ಸರ್ವಿಂಗ್ ಸಿಸ್ಟಮ್ ಸಮ್ಮೇಳನಕ್ಕೆ ಅಂತಂದರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ನೋಡಿ, ಆಪ್ಷನ್ ಸಿ ಜರ್ಮನಿ ಇಸ್ ದ ರೈಟ್ ಆನ್ಸರ್. ಕ್ಲೈಮೇಟ್ ನೋಡಿ, ಗ್ಲೋಬಲ್ ಕ್ಲೈಮೇಟ್ ಅಬ್ಸರ್ವಿಂಗ್ ಸಿಸ್ಟಮ್ ಅಂತ ಕರಿತೀವಿ ಈ ಸಮ್ಮೇಳನವನ್ನು ಜರ್ಮನಿಯ ಡಾರ್ಮ್ಸ್ಟಾಡ್ನಲ್ಲಿ ಆಯೋಜನೆ ಮಾಡಲಾಗಿರುತ್ತದೆ. ಇದನ್ನು ಎಕ್ಸ್ಪ್ಲೋಷನ್ ಆಫ್ ಮೆಟೀರಿಯಲಾಜಿಕಲ್ ಸ್ಯಾಟಲೈಟ್ಸ್ ಆಯೋಜನೆ ಮಾಡಿದ್ದು ವಿಶ್ವ ಹವಾಮಾನ ಸಂಸ್ಥೆ, ಯುನೆಸ್ಕೋ, UNEP ಮತ್ತು ಇಂಟರ್ನ್ಯಾಷನಲ್ ಸೈನ್ಸ್ ಕೌನ್ಸಿಲ್, ಇಂಟರ್ ಗೌರ್ನಮೆಂಟಲ್ ಓಷಿಯಾನೋಗ್ರಫಿ ಕಮಿಷನ್ ಸಹ ಪ್ರಾಯೋಜನೆಯನ್ನು ಮಾಡಿರುತ್ತದೆ. ಸಮ್ಮೇಳನದ ಘೋಷಣೆಯ ಪ್ರಕಾರ ಅವಲೋಕನಗಳ ನಿರಂತರತೆ ಮತ್ತು ವಿಸ್ತರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮರ್ಥನೀಯ ಮತ್ತು ದೀರ್ಘಾವಧಿಯ ನಿಧಿಯು ಅಗತ್ಯವನ್ನು ಹೊಂದಿರುವಂಥದ್ದು. ಸೊ ಒಟ್ಟಾರೆಯಾಗಿ ನೋಡಬೇಕಾದ್ರೆ ಈ ಗ್ಲೋಬಲ್ ಕ್ಲೈಮೇಟ್ ಅಬ್ಸರ್ವಿಂಗ್ ಸಿಸ್ಟಮ್ ಸಮ್ಮೇಳನ ಯಾವ ದೇಶದಲ್ಲಿ ಆತಿಥ್ಯ ವಹಿಸಿತ್ತು ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದರೆ ಜರ್ಮನಿ ಈಸ್ ದ ರೈಟ್ ಆನ್ಸರ್. ಜರ್ಮನಿಯಲ್ಲಿ ಇದರ ಒಂದು ಆತಿಥ್ಯವನ್ನು ವಹಿಸಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜಾಗತಿಕ TB ವರದಿ 2022 ಪ್ರಕಾರ 2021ರಲ್ಲಿ ಭಾರತದಲ್ಲಿ TB ಸಂಭವ ಎಷ್ಟು, ಅಂದರೆ 100,00,000 ಜನಸಂಖ್ಯೆಗೆ TB ಸಂಭವ ಎಷ್ಟು ಇದೆ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ನೋಡಿ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 210 ಅಂತ ಕರಿತೀವಿ. ಅಂದರೆ TB ಅಂದರೆ ಟ್ಯೂಬರ್ ಕ್ಲಾಸಿಸ್ ಅಂತ ಕರಿತೀವಿ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಜಾಗತಿಕ TB ವರದಿ 2022ರನ್ನು ಬಿಡುಗಡೆ ಮಾಡಿದ್ದು ಇಂದು TBಯ ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ರೋಗದ ಹೊರೆಯ ಮೇಲೆ COVID-19 ಸಾಂಕ್ರಾಮಿಕದ ಪರಿಣಾಮವನ್ನು ಸೂಚನೆ ಮಾಡುತ್ತೆ. 2015ರ ಬೇಸ್ ಲೈನ್ ವರ್ಷಕ್ಕೆ ಹೋಲಿಸಿದರೆ 2021ರಲ್ಲಿ ಭಾರತದ ಒಂದು TB ಅಂದರೆ ಕ್ಷಯರೋಗದ ಸಂಭವವು ನೋಡಿ ಏನಂದರೆ 100,00,000 ಜನಸಂಖ್ಯೆಗೆ ಒಟ್ಟು 210 ಆಗಿರುವಂಥದ್ದು. ಅಂದರೆ ಒಟ್ಟುವರೆಗೆ 18% ಇಳಿಕೆಯನ್ನು ಕಂಡಿರುವಂಥದ್ದು. ಇದು ಜಾಗತಿಕ ಸರಾಸರಿ 11%ಗಿಂತ ಶೇಕಡ 7 ಅಂಕಗಳು ಉತ್ತಮ ಆಗಿರುವಂಥದ್ದು. TB ಸಂಭವ ದರದಲ್ಲಿ ಭಾರತವು 36ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಸೊ ಏನಂದರೆ 100,00,000 ಜನರಿಗೆ ಒಟ್ಟಾರೆಯಲ್ಲಿ 100,00,000 ಜನಸಂಖ್ಯೆಯಲ್ಲಿ ಒಟ್ಟು 210 ಮಂದಿಗೆ ಒಂದು ಕ್ಷಯರೋಗ ಸಂಭವಿಸಿರುತ್ತದೆ. ಒಟ್ಟಾರೆಯಾಗಿ ಇದು ನಿರೀಕ್ಷೆಯಂತೆ 18% ಇಳಿಕೆಯನ್ನು ಕಂಡಿರುವಂಥದ್ದು. ಇದು ಜಾಗತಿಕ ಅಂದರೆ ವಿಶ್ವದ ಒಂದು ಜಾಗತಿಕ ಮಟ್ಟಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಶೇಕಡ 11%ರಷ್ಟು ಕಡಿಮೆ ಆಗಿರುವಂಥದ್ದು. ಅಂದರೆ ನಾವು ಒಟ್ಟು ಶೇಕಡ 7 ಅಂಕಗಳಷ್ಟು ಉತ್ತಮ ಅಂಕಗಳನ್ನು ಗಳಿಸಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ. ಯಾವ ಸಂಸ್ಥೆಯು KYC ನೋಂದಣಿ ಏಜೆನ್ಸಿಗಳನ್ನು ನಿಯಂತ್ರಣ ಮಾಡುತ್ತದೆ? ಯಾವ ಸಂಸ್ಥೆ KYC ನೋಂದಣಿ ಏಜೆನ್ಸಿಗಳನ್ನು ನಿಯಂತ್ರಣ ಮಾಡುತ್ತದೆ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಆನ್ಸರ್ ಏನಂತಂದರೆ ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, SEBI. ಇನ್ನು BSEಯ ಒಂದು ಅಂಗಸಂಸ್ಥೆಯಾದ BSE ಟೆಕ್ನಾಲಜೀಸ್ KYC ನೋಂದಣಿ ಏಜೆನ್ಸಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ಇದು ಹೂಡಿಕೆದಾರರ KYC ದಾಖಲೆಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ನಿಯಂತ್ರಣ ಮಾಡುತ್ತದೆ. ಮತ್ತು KRA ಎಂಬುದು ಒಂದು SEBI ನಿಯಂತ್ರಿತ ಮಧ್ಯವರ್ತಿ ಆಗಿರುತ್ತದೆ. ಅದು ಹೂಡಿಕೆದಾರರ ನೋ ಯುವರ್ ಕ್ಲೈಂಟ್ಗೆ ಮಾರುಕಟ್ಟೆಯ ಭಾಗವಹಿಸುವವರಿಗೆ ಅಧಿಕಾರವನ್ನು ನೀಡುವಂಥದ್ದು. ಇನ್ನು ಮಾರ್ಗಸೂಚಿಗಳ ಅಡಿಯಲ್ಲಿ KRA ಆಧಾರನ್ನು ಅಧಿಕೃತವಾಗಿ ಮಾನ್ಯವಾದ ದಾಖಲೆಯಾಗಿ ಬಳಸಿಕೊಂಡು KYCಯನ್ನು ಪೂರ್ಣಗೊಳಿಸಿದ ಗ್ರಾಹಕರ ದಾಖಲೆಗಳನ್ನು ಸ್ವತಂತ್ರವಾಗಿ ಮೌಲ್ಯೀಕರಿಸುವ ಅಗತ್ಯವನ್ನು ತಿಳಿಸಿರುವಂಥದ್ದು. ಸೊ ಯಾವ ಸಂಸ್ಥೆ ನಿಯಂತ್ರಣ ಮಾಡುತ್ತದೆ ಈ KYC ನೋಂದಣಿ ಏಜೆನ್ಸಿಗಳನ್ನು ಅಂದರೆ ಅದು SEBI ಸಂಸ್ಥೆ ಆಗಿರುತ್ತದೆ. ಸೊ ಇನ್ನು ಕೊನೆಯಲ್ಲಿ ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡೋಣ. ಸೊ ನೋಡಿ, ಮಚ್ಚು ನದಿಯ ಮೇಲಿನ ಸರ್ಬಿ ಸೇತುವೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ಫ್ರೆಂಡ್ಸ್, ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. DRDO ಇಂಡಸ್ಟ್ರಿ ಅಕಾಡೆಮಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು IIT ರೂರ್ಕಿ ಆಗಿರುತ್ತದೆ.
ಆರ್ಬಿಐ ಕಾಯ್ದೆಯ ಪ್ರಕಾರ ಎಷ್ಟು ತ್ರೈಮಾಸಿಕಗಳಲ್ಲಿ ಹಣದುಬ್ಬರ ಗುರಿಯನ್ನ ಕಾಪಾಡಿಕೊಳ್ಳಲು ವಿಫಲ ಆದ್ರೆ ಕೇಂದ್ರ ಬ್ಯಾಂಕ್ ಸರ್ಕಾರಕ್ಕೆ ವರದಿಯನ್ನ ಕಳಿಸಬೇಕು ಅಂತ ಕೇಳಿದ್ರೆ ಫ್ರೆಂಡ್ಸ್ ಅದು ಮೂರು ತ್ರೈಮಾಸಿಕಗಳಲ್ಲಿ ಈ ವರದಿಯನ್ನ ಹಣದುಬ್ಬರವನ್ನ ನಿಯಂತ್ರಿಸಿಕೊಳ್ಳಲು ವಿಫಲ ಆದ್ರೆ ಈ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ರಾಜ್ಯದಲ್ಲಿ ಮೇಜ್ ಗಾರ್ಡನ್ ಮತ್ತು ಮಿಯಾವಾಕಿ ಅರಣ್ಯವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಗುಜರಾತ್ ರಾಜ್ಯದಲ್ಲಿ ಆಗಿರುತ್ತದೆ. ಇನ್ನು ಭಾರತದಲ್ಲಿ ವಿಶ್ವ ಮಿತವ್ಯಯ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅಕ್ಟೋಬರ್ 30ರಂದು ಆಚರಣೆ ಮಾಡುವಂಥದ್ದು. ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರು ಬ್ರೆಜಿಲ್ ದೇಶದ ಒಂದು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಇವರ ಹಿಂದೆ ಇದ್ದ ಒಂದು ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅದು ಜೈರ್ ಬೋಲ್ಸನ್ಯಾರೋ. ನೋಡಿ, ಜೈರ್ ಬೋಲ್ಸನ್ಯಾರೋ, ಈ ಜೈರ್ ಬೋಲ್ಸನ್ಯಾರೋ ಅವರು ಇವರ ಹಿಂದೆ ಇದ್ದ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿರ್ತಾರೆ. ಆದರೆ ಇತ್ತೀಚೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಲೂಯಿಸ್ ನೋಡಿ ಇನಾಸಿಯೋ ಲೂಲಾ ಡಾಲ್ವಾ ಸಿಲ್ವಾ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೊ ಭಾರತದಲ್ಲಿ ಫುಟ್ಬಾಲ್ನ 4 ಶಾಲೆಗಳ ಒಂದು ಉಪಕ್ರಮವನ್ನು ಜಾರಿಗೆ ತರಲು ಯಾವ ಕೇಂದ್ರ ಸಚಿವಾಲಯವು ಫಿಫಾ ಮತ್ತು AIFನೊಂದಿಗೆ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ಗೆ ಸಹಿ ಹಾಕಿದೆ ಅಂತ ಕೇಳಿದ್ರೆ ಅದು ಶಿಕ್ಷಣ ಸಚಿವಾಲಯ. ಇನ್ನು ಯಾವ ದೇಶವು ಗ್ಲೋಬಲ್ ಕ್ಲೈಮೇಟ್ ಅಬ್ಸರ್ವಿಂಗ್ ಸಿಸ್ಟಮ್ ಸಮ್ಮೇಳನದ ಆತಿಥ್ಯವನ್ನು ವಹಿಸಿಕೊಂಡಿದೆ ಅಂದರೆ ಅದು ಜರ್ಮನಿ ದೇಶ ಆಗಿರುತ್ತದೆ. ಇನ್ನು ಜಾಗತಿಕ TB ವರದಿಯ 2022ರ ಪ್ರಕಾರ 2021ರಲ್ಲಿ ಭಾರತದಲ್ಲಿ ಒಟ್ಟು 1 ಲಕ್ಷ ಜನಸಂಖ್ಯೆಗೆ ಎಷ್ಟು TB ಸಂಭವ ಪ್ರಕರಣಗಳು ಇದ್ದಾವೆ ಅಂತ ಕೇಳಿದ್ರೆ ಅದು 210 ಆಗಿರುತ್ತದೆ. ಯಾವ ಸಂಸ್ಥೆಯು KYC ನೋಂದಣಿ ಏಜೆನ್ಸಿಗಳನ್ನು ನಿಯಂತ್ರಣ ಮಾಡುತ್ತಿದೆ ಅಂತ ಕೇಳಿದ್ರೆ ಅದು ಸೆಬಿ ಸಂಸ್ಥೆ ಆಗಿರುವಂಥದ್ದು. ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ಫಾರ್ಮೇಷನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಜರ್ನಿ ಟುವರ್ಡ್ ಸಕ್ಸಸ್ ಅಂತೇಳಿ. ತಾವೆಲ್ಲ ಜಾಯ್ನ್ ಆಗಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ. ಮತ್ತು PDF ನೋಟ್ಸ್ಗಳನ್ನು ಕೂಡ ತಾವು ಪಡಿಬಹುದು ಅಂತ ಹೇಳ್ತಾ, ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. Thank you so much.